ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಎಲ್ಲ ಪ್ರಿಯ ಸಹೋದರ ಸಹೋದರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನು ವಂದಿಸ್ತೇನೆ. ಕಳೆದಂಥ ಅನೇಕ ವಾರಗಳಲ್ಲಿ ಪ್ರಕಟಣೆ ಗ್ರಂಥದ ಮೂಲಕವಾಗಿ ಅಂತ್ಯ ದಿವಸಗಳಲ್ಲಿ ನಡೆಯತಕ್ಕಂಥ ಸಂಭವಗಳ ಅಧ್ಯಯನವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಸುಮಾರು 16 ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಿಯಾಯಿತು. ನಾವು ಈ ದಿವಸದಲ್ಲಿ 17ನೇ ಅಧ್ಯಾಯವನ್ನು ಪ್ರವೇಶಿಸ್ತಾ ಇದ್ದೇವೆ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ. ಈ ಅಧ್ಯಾಯವು ಬಹಳ ಪ್ರಾಮುಖ್ಯವಾದಂಥ ಅಧ್ಯಾಯ. ದೇವರ ಪರಿಶುದ್ಧಾತ್ಮನು ಈ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುವಾಗ ತನ್ನ ಅಮೂಲ್ಯವಾದಂಥ ಸತ್ಯಗಳನ್ನು ನಮಗೆ ತಿಳಿಯಪಡಿಸುವಂತೆ ಪ್ರಾರ್ಥನಾ ಪೂರ್ವಕವಾಗಿ ನಾವು ದೇವರ ವಾಕ್ಯಕ್ಕೆ ನಮ್ಮ ತಲೆಗಳನ್ನು ಬಾಗಿಸುವಂತೆ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಅನುಗ್ರಹಿಸಿರುವಂಥ ನಿನ್ನ ವಾಕ್ಯದ ಸಂದೇಶಗಳಿಗಾಗಿ ಕಳೆದ ಅನೇಕ ವಾರಗಳಲ್ಲಿ ಪ್ರಕಟಣೆ ಗ್ರಂಥದ 16 ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡುವುದಕ್ಕೆ ಕೃಪೆ ಕೊಟ್ಟು ನಾವು ಈ ದಿವಸದಲ್ಲಿ 17ನೇ ಅಧ್ಯಾಯವನ್ನು ಪ್ರವೇಶಿಸುತ್ತಿರುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಕೊಡು. ನಾವು ನಿನ್ನ ವಾಕ್ಯದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅನುಗ್ರಹ ಮಾಡು. ನಮಗೆ ಬೇಕಾದಂಥ ಎಲ್ಲ ನಿನ್ನ ಕೃಪೆ ನೀನು ಅನುಗ್ರಹಿಸೆಂದು ಪ್ರಾರ್ಥಿಸ್ತೇವೆ. ನಮ್ಮ ಅವಶ್ಯಕತೆಗಳನ್ನು ಬಲ್ಲಂಥ ನೀನು ನಿನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ಆಶೀರ್ವದಿಸು. ಪ್ರಿಯ ವೀಕ್ಷಕರನ್ನು ಕರುಣಿಸು. ಅವರ ಅವಶ್ಯಕತೆಗಳನ್ನು ಬಲ್ಲಂಥ ನೀನು ಅವರಿಗೆ ಬೇಕಾದಂಥ ಎಲ್ಲ ನಿನ್ನ ಸಹಾಯವನ್ನು ಕೃಪೆಯನ್ನು ಕೊಟ್ಟು ನಡೆಸು. ನಾವು ಹೀಗೆ ಬೇಡಿದ್ದನ್ನು ಬೇಡದ ಬಿಟ್ಟವುಗಳನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ಆಮೇನ್. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ, ಅದರಲ್ಲಿ ಕೆಲವು ವಚನಗಳನ್ನು ನಾನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಮೊದಲಿನ 6 ವಚನಗಳನ್ನು ನಾವು ಮೊದಲು ಓದಿಕೊಳ್ಳೋಣ, ಅದರಲ್ಲಿ ಉಳಿದ ವಿಷಯಗಳನ್ನು ನಂತರ ನಾವು ಮುಂದಕ್ಕೆ ನೋಡೋಣ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ, ಅದರ ತಲೆಬರಹ ಈ ರೀತಿಯಲ್ಲಿ ಉಂಟು. ಕ್ರಿಸ್ತ ವಿರೋಧಿಗಳ ನಾಶವನ್ನು ಕುರಿತದ್ದು, ಬಾಬೇಲೆಂಬ ಜಾರಸ್ತ್ರೀಯ ನಾಶನವು. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈ ಮೇಲೆಲ್ಲ ದೇವದೂಷಣೆಯ ಹೆಸರುಗಳು ತುಂಬಿದ್ದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ ರಕ್ತ ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೇಲೆಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ನಾನು ಅವಳನ್ನು ನೋಡಿ ಅತ್ಯಾಶ್ಚರ್ಯ ಪಟ್ಟೆನು ಎಂಬುದಾಗಿ. 15ನೇ ವಚನ, ನಾನದನ್ನು ಓದ್ತೇನೆ. ಇನ್ನೂ ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ
ಜನ ಭಾಷೆಗಳನ್ನು ಸೂಚಿಸುತ್ತವೆ ಎಂಬುದಾಗಿ. ಇನ್ನೊಂದು ಸಾರಿ ಓದ್ತೇನೆ ಆ ವಚನ, 15ನೇ ವಚನ. ಇನ್ನೂ ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ. ನನ್ನ ಪ್ರಿಯರೇ, ದೇವರು ಈ ವಾಕ್ಯ ಭಾಗವನ್ನು ನಮಗೆ ಅನುಗ್ರಹಿಸಿಕೊಡಲಿ. ನಾವು ಈ ವಾಕ್ಯವನ್ನು ಆಂಗ್ಲ ಭಾಷೆಯಲ್ಲಿ ನಾನದನ್ನು ಸ್ವಲ್ಪ ಓದ್ತೇನೆ, ಯಾಕಂದರೆ ಕೆಲವಾರು ವಿಷಯಗಳನ್ನು ನಮ್ಮಲ್ಲಿ ಅನೇಕ ವೀಕ್ಷಕರು ಆಂಗ್ಲ ಭಾಷೆಯಲ್ಲಿ ನೀವು ಹೇಳಬೇಕೆಂಬುದಾಗಿ ಕೇಳಿಕೊಂಡದ್ದರ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಜೊತೆಯಲ್ಲಿ ನಾನು ಉಪಯೋಗಿಸ್ತಾ ಬಂದಿದ್ದೇನೆ. ನೇರವಾಗಿ ನಾವು ಕನ್ನಡದಲ್ಲಿ ಮಾತನಾಡಿದರೆ ಬಹಳ ಒಳ್ಳೆಯದಿತ್ತು, ಆದರೆ ಅನೇಕರು ಆಂಗ್ಲ ಭಾಷೆಯಲ್ಲಿ ಸಂದೇಶಗಳನ್ನು ಕೂಡ ಕೇಳುವುದರಿಂದ ಅವರ ಅನುಕೂಲತೆಗಾಗಿ ನಾನು ಈ ಆಂಗ್ಲ ಭಾಷೆಯನ್ನು ಉಪಯೋಗಿಸ್ತಾ ಬಂದಿದ್ದೇನೆ. ಶಾಲ್ ವಿ ರೀಡ್ 17th ಚಾಪ್ಟರ್ ಆಫ್ ದ ಬುಕ್ ಆಫ್ ರೆವಲೇಷನ್. ದ ಸ್ಕಾರ್ಲೆಟ್ ವುಮನ್ ಆ್ಯಂಡ್ ದ ಸ್ಕಾರ್ಲೆಟ್ ಬೀಸ್ಟ್. ದೆನ್ ಒನ್ ಆಫ್ ದ 7 ಏಂಜಲ್ಸ್ ಹೂ ಹ್ಯಾಡ್ ದ 7 ಬೌಲ್ಸ್ ಕೇಮ್ ಆ್ಯಂಡ್ ಟಾಕ್ಡ್ ವಿತ್ ಮೀ ಸೇಯಿಂಗ್ ಟು ಮೀ, ಕಮ್ ಐ ವಿಲ್ ಶೋ ಯು ದ ಜಜ್ಮೆಂಟ್ of the great harlot who sits on many waters, with whom the kings of the earth committed fornication, and the inhabitants of the earth were made drunk with the wine of her fornication. So who carried me away in the spirit into the wilderness, and I saw a woman sitting on a scarlet beast, which was full of names of blasphemy, having 7 heads and 10 horns. The woman was arrayed in purple and scarlet, and adorned with gold and precious stones and pearls, having in her hand a golden cup full of abominations and filthiness of her fornication, and on her forehead a name was written, Mystery, Babylon the Great, the mother of harlots and of the abominations of the earth. I saw the woman drunk with the blood of the saints and with the blood of the martyrs of Jesus. And when I saw her, I marveled with great amazement. Then let us go on to the one verse which will give a more clarity on what we have read just now. Verse 15. Then he said to me, the waters which you saw, where the harlot sits, are peoples, multitudes, nations, and tongues. Let me repeat. Then he said to me, the waters which you saw, where the harlot sits, are people, multitude, nations, and tongues. May God add his blessing to the word that has been read just now. Now when we begin this chapter 17, the word of God talks that one of the 7 angels, one of the 7 angels, ಏಳು ಪಾತ್ರೆಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರು ಎಂಬುದಾಗಿ ಅಲ್ಲಿ ಬರೆದಿದೆ. Now when the word of God talks about the 7 angels, the reference to these angels, you know, it links chapter 17 and chapter 18. Now illi parayalpattanta ee yelu devadootaru naviga odutirathakkanta 17neya mattu 18neya adhyayakke adu sambandha kalpisikoduvantaddagide. ನಾವು
ಹದಿನಾರನೇ ಅಧ್ಯಾಯವನ್ನು ಗಮನಿಸುವಾಗ ನಾವು ವೆನ್ ವಿ ಗೋ ಬ್ಯಾಕ್ ಟು ಚಾಪ್ಟರ್ 16 ವಿ ಹ್ಯಾವ್ ಆಲ್ರೆಡಿ ಸೀನ್ ದ ಬೌಲ್ ಜಡ್ಜ್ಮೆಂಟ್ ಬೋಗುಣಿಯ ಆ ನ್ಯಾಯ ತೀರ್ಪಿನ ಕುರಿತಾಗಿ ನಾವು ಆಗಲೇ ಧ್ಯಾನ ಮಾಡಿದ್ದೇವೆ. ನಾವು ದಿಸ್ ಬೌಲ್ ಜಡ್ಜ್ಮೆಂಟ್ ಇನ್ ಇಟ್ ಎಕ್ಸ್ಟೆಂಡ್ ಟು ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಈ ಒಂದು ವಿಶೇಷವಾದಂಥ ನ್ಯಾಯ ತೀರ್ಪು ಕರ್ತನಾದಂಥ ಯೇಸು ಕ್ರಿಸ್ತನ ಬರುವಿಕೆಯನ್ನು ಅದು ತೋರಿಸುವಂಥದ್ದಾಗಿದೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ನಾವು ಟರ್ನ್ ಟು ಚಾಪ್ಟರ್ 16 ಆ್ಯಂಡ್ ವರ್ಸ್ 17 ರೆವಲೇಷನ್ ಚಾಪ್ಟರ್ 16 ಆ್ಯಂಡ್ ವರ್ಸ್ 17 ದೆನ್ ದ ಸೆವೆಂತ್ ಏಂಜಲ್ ಪೋರ್ಡ್ ಔಟ್ ಇಸ್ ಬೌಲ್ ಇನ್ ಟು ದ ಏರ್ ಆ್ಯಂಡ್ ಅಲೌಸ್ ವಾಯ್ಸ್ came out of the temple of heaven from the throne saying it is done. Now 16ನೇ ಅಧ್ಯಾಯ ನಾವು ಅಲ್ಲಿ ಒಂದು ವಚನ ನಾವು ಗಮನಕ್ಕೆ ನಾವು ತಕ್ಕೊಂಡು ಬರೋಣ. ನಾವು 16ನೇ ಅಧ್ಯಾಯ 17ನೇ ವಚನವನ್ನು ನೋಡುವಾಗ ನಾವಲ್ಲಿ ಗಮನಿಸತಕ್ಕಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಸತ್ಯ ಯಾವುದಂತ ಹೇಳಿದ್ರೆ 16ನೇ ಅಧ್ಯಾಯ 17ನೇ ವಚನ 7ನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ವಾಯುಮಂಡಲದ ಮೇಲೆ ಹೊಯ್ಯಲು ದೇವಾಲಯದಲ್ಲಿರುವ ಸಿಂಹಾಸನದ ಕಡೆಯಿಂದ ಮಹಾಶಬ್ದ ಉಂಟಾಗಿ ಆಯಿತು ಎಂದು ಹೇಳಿತು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ನಾವು ಈ ಒಂದು ವಾಕ್ಯ ಭಾಗಕ್ಕೆ ನಾವು ಗಮನವನ್ನು ಸ್ವಲ್ಪ ಇನ್ನು ಹಿಂದಕ್ಕೆ ತಿರುಗಿಸುವಾಗ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ವೆನ್ ದ ಸ್ಕ್ರಿಪ್ಚರ್ ಟಾಕ್ಸ್ ಅಬೌಟ್ ಇಟ್ ಈಸ್ ಡನ್ ಇದು ಆಯಿತು. ನಾವು ದಿಸ್ ಬಾಲ್ ವಿಲ್ ಕಂಪ್ಲೀಟ್ ಗಾಡ್ಸ್ ರ್ಯಾತ್ ಈ ಬೋಗುಣಿಯು ದೇವರ ಆ ರೌದ್ರವನ್ನು ಅದು ಕೊನೆಗೊಳಿಸುವಂಥದ್ದಾಗಿದೆ. Of course, there is something left for the final judgment on the rebellion at the end of the millennium. ಸಾವಿರ ವರ್ಷಗಳ ಆಳ್ವಿಕೆಯ ನಂತರ ನಡೆಯಬೇಕಾದಂಥ ಒಂದು ತೀರ್ಪು ನ್ಯಾಯ ತೀರ್ಪಿನ ಕುರಿತಾಗಿ ನಾವು ಇದೇ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 7-10 ವಚನದವರೆಗೆ ನಾವು ನೋಡ್ತೇವೆ. ನಾವು ಆಫ್ಟರ್ ದ ಮಿಲೀನಿಯಮ್ ಇಯರ್ಸ್ 1,000 ವರ್ಷಗಳ ನಂತರ ದೇವರು ಆ ಕೊನೆಯ ಒಂದು ನ್ಯಾಯ ತೀರ್ಪನ್ನು ಮಾಡುವಂತಹದ್ದನ್ನು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 7, 8, 9, 10 ವಚನಗಳಲ್ಲಿ ನಾವಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಾವು ದಿಸ್ ಇಮಿಡಿಯೇಟ್ಲಿ ಪ್ರಿಸೀಡ್ಸ್ ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ನಾವು ಇದರ ಮೊದಲು ನಡೆಯುವಂಥದ್ದು ಕರ್ತನಾದಂಥ ಯೇಸು ಕ್ರಿಸ್ತನ ಬರುವಿಕೆ. ನಾವು ಇಟ್ ವಿಲ್ ಅಶರ್ ದ ವರ್ಸ್ಟ್ ಕೆಲಾಮಿಟಿ ಇನ್ ದ ಹಿಸ್ಟರಿ ಆಫ್ ದ ವರ್ಲ್ಡ್. ಲೋಕದಲ್ಲಿ ಬರಬಹುದಾದಂಥ ಅತಿ ಭಯಂಕರವಾದಂಥ ಕೆಲವಾರು ಘಟನೆಗಳು ಲೋಕದಲ್ಲಿ ನಡೆಯುವುದಕ್ಕೆ ಅದು ಪ್ರಾರಂಭವಾಗ್ತದೆ. ದ ವಾಯ್ಸ್ ಫ್ರಮ್ ದ ಟೆಂಪಲ್ ಇನ್ ಹೆವನ್ ಈಸ್ ಅನ್ಡೌಟೆಡ್ಲಿ ದ್ಯಾಟ್ ಆಫ್ ಗಾಡ್ ಹಿಮ್ಸೆಲ್ಫ್. ಪರಲೋಕದ ದೇವರು ಪರಲೋಕದಿಂದ ಆ ನುಡಿಯನ್ನು ಆತನು ಹೇಳುತ್ತಾ ಇದ್ದಾನೆ. ಆತನು ಹೇಳುವಂತಹ ಮಾತು ಏನು? ಆಯಿತು, ಇಟ್ ಈಸ್ ಡನ್. ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ದಿಸ್? ಯು ನೋ, ಇಟ್ ಕ್ಯಾನ್ ಬಿ ಬೆಸ್ಟ್ ಟ್ರಾನ್ಸ್ಲೇಟೆಡ್ ಆಸ್ ಇಟ್ ಹ್ಯಾಸ್ ಬೀನ್ ಆ್ಯಂಡ್ ವಿಲ್ ರಿಮೈನ್ ಡನ್. ದೇವರು ಮಾಡಬೇಕಾದಂಥ ಕಾರ್ಯಗಳು ಅದು ಪೂರ್ತಿಯಾಗಿ ನೆರವೇರಿತು ಎಂಬುದಾಗಿ ನಾವು ತಿಳಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ನಾವು ಯೋಹಾನನ ಸುವಾರ್ತೆಗೆ ಬರುವಾಗ 19ನೇ ಅಧ್ಯಾಯದಲ್ಲಿ ನಾವು ಒಂದು ಮಾತು ನಮ್ಮ ಗಮನಕ್ಕೆ ನಾವು ತಕ್ಕೊಂಡು ಬರಬಹುದು. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 30ನೆಯ ವಚನ ನಾವಲ್ಲಿ ಏನು ನೋಡ್ತಾ ಇದ್ದೇವೆ? ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 30ನೆಯ ವಚನ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜೆಯಲ್ಲಿ
ಆತನು ಶ್ರಮೆ ಸಂಕಟವನ್ನು ಆತನು ತಾಳಿದನು. ಆತನು ಕ್ರೂಜೆ ಮೇಲೆ ಮಹತ್ತರವಾದಂಥ 7 ವಾಕ್ಯಗಳನ್ನು ನೋಡಿದರು. ಅದಾದ ನಂತರ ನಾವು ನೋಡುವಂತಹದ್ದು, ನಾವು ಇಲ್ಲಿ 30 ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಇನ್ ವರ್ಸ್ 30. ಸೊ ವೆನ್ ಜೀಸಸ್ ಹ್ಯಾಡ್ ರಿಸೀವ್ಡ್ ದ ಸವರ್ ವೈನ್, ಹೀ ಸೆಟ್, ಇಟ್ ಈಸ್ ಫಿನಿಶ್ಡ್, ಇಟ್ ಈಸ್ ಫಿನಿಶ್ಡ್. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಡನ್, ಆಯಿತು, ಅದು ಮುಕ್ತಾಯವಾಯಿತು, ಅದು ನೆರವೇರಿತು. ದಟ್ ಮೀನ್ಸ್ ದೆರ್ ಇಸ್ ನಥಿಂಗ್ ಎಲ್ಸ್ ಟು ಬಿ ಡನ್, ದೆರ್ ಇಸ್ ನಥಿಂಗ್ ಎಲ್ಸ್ ಟು ಬಿ ಆಡೆಡ್. ಇನ್ನು ಅದಕ್ಕೆ ಸೇರಿಸಬೇಕಾದದ್ದು ಇನ್ನೇನು ಇಲ್ಲ. ಅಂಡ್ ದ ಬೈಬಲ್ ಸೇಸ್, ಅಂಡ್ ಹ್ಯಾವಿಂಗ್ ಯು ನೋ ಬವಿಂಗ್ ಹಿಸ್ ಹೆಡ್, ಹೀ ಗೇವ್ ಅಪ್ ಹಿಸ್ ಸ್ಪಿರಿಟ್. ಕರ್ತನಾದಂಥ ಯೇಸು ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. Now the same situation, now when we come to 16th chapter of the book of Revelation, the word of God in verse 17, God says, Simhasanada kadeyinda maha shabda untayito, enado, it is done, adu aayitu. My dear brother, my dear sister, nana priya sahodara sahodariyare, see, God will punctuate the completion of his wrath with a devastating earthquake. ದೇವರು ತಾನು ಮಾಡಬೇಕಾಗಿರತಕ್ಕಂಥ ಕಾರ್ಯಗಳನ್ನು ಮಾಡುವ ಮುಕ್ತಾಯದ ಹಂತದ ಸಂದರ್ಭದಲ್ಲಿ ಆತನು ಒಂದು ಬಹಳ ವಿಶೇಷವಾದಂಥ ಭೂಕಂಪವು ಈ ಲೋಕದಲ್ಲಿ ಉಂಟಾಗುವುದನ್ನು ನಾವು ನೋಡುತ್ತೇವೆ. ದ ಮೋಸ್ಟ್ ಪವರ್ಫುಲ್ ಇನ್ ಅರ್ತ್ ಹಿಸ್ಟರಿ. ನಾವು ಅದನ್ನೇ ನಾವು ನೋಡಿದ್ದು. 16 ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿ ಮುಕ್ತಾಯಕ್ಕೆ ಬರುವಾಗ ನಾವು ಅದನ್ನು ಧ್ಯಾನ ಮಾಡಿದ್ದೇವೆ. ನಾವು 16 ಅಧ್ಯಾಯ 19 ವಚನದಿಂದ ನಾವು ನೋಡುವಾಗ ನಾವು ಏನು ನೋಡ್ತೇವೆ? 18 ವಚನದಿಂದ ನೋಡ್ರಿ, ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಇದಲ್ಲದೆ ಮಹಾಭೂಕಂಪವಾಯಿತು. ಮನುಷ್ಯರು ಭೂಮಿಯ ಮೇಲೆ ಇದ್ದಂದಿನಿಂದ ಅಂಥ ದೊಡ್ಡ ಭೂಕಂಪವಾಗಲಿಲ್ಲ. ಮಹಾಪಟ್ಟಣವು 3 ಭಾಗವಾಯಿತು. ಜನಾಂಗಗಳ ಪಟ್ಟಣಗಳು ಬಿದ್ದವು. ಇದಲ್ಲದೆ ದೇವರು ದೊಡ್ಡ ಬಾಬೆಲನ್ನು ಜ್ಞಾಪಿಸಿಕೊಂಡು ತನ್ನ ಉಗ್ರ ಕೋಪವೆಂಬ ದ್ರಾಕ್ಷಾರಸದ ಪಾತ್ರೆಯನ್ನು ಅವಳಿಗೆ ಕುಡಿಯಲು ಕೊಟ್ಟನು. ಆಗ ದ್ವೀಪಗಳೆಲ್ಲ ಓಡಿಹೋದವು, ಬೆಟ್ಟಗಳು ಸಿಕ್ಕದೆ ಹೋದವು. ಆಕಾಶದಿಂದ ಮನುಷ್ಯರ ಮೇಲೆ ದೊಡ್ಡ ಅನೇಕಲ್ಲಿನ ಮಳೆ ಸುರಿಯಿತು. ಒಂದೊಂದು ಕಲ್ಲು ಹೆಚ್ಚು ಕಡಿಮೆ 4 ಮಣ ತೂಕವಾಗಿತ್ತು. ಆ ಅನೇಕಲ್ಲಿನ ಮಳೆಯ ಕಾಟ ಬಹಳ ಹೆಚ್ಚಾಗಿದ್ದರಿಂದ ಆ ಮಳೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯರು ದೇವರನ್ನು ದೂಷಿಸಿದರು. ನನ್ನ ಪ್ರಿಯರೇ, ನಾವು 16 ಅಧ್ಯಾಯದ ಅಂತ್ಯಕ್ಕೆ ಬರುವಾಗ ನಾನು ಈಗಾಗಲೇ ಇದರ ಸಂಪೂರ್ಣವಾದಂಥ ವಿವರಣೆಯನ್ನು ನಿಮ್ಮ ಮುಂದಕ್ಕೆ ನಾನು ಇಟ್ಟಿದ್ದೇನೆ. ನಾವು ವಿತ್ ದಿಸ್ ಬ್ಯಾಕ್ಗ್ರೌಂಡ್ ವಿ ಹ್ಯಾವ್ ಎಂಟರ್ಡ್ ದ ಚಾಪ್ಟರ್ 17. ಮೈ ಡಿಯರ್ ಬ್ರದರ್ಸ್, ಮೈ ಡಿಯರ್ ಸಿಸ್ಟರ್ಸ್, ಚಾಪ್ಟರ್ 17, ಮೆನಿ ಸ್ಕಾಲರ್ಸ್ ಹ್ಯಾವ್ ಟೋಲ್ಡ್, ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್ ಇನ್ ದ ಎಂಟೈರ್ ಬುಕ್ ಆಫ್ ರೆವಲೇಷನ್. ಪ್ರಕಟಣೆಯ ಗ್ರಂಥದಲ್ಲಿ ಬಹಳ ಕಷ್ಟಕರವಾಗಿ ವಾಕ್ಯದ ವಿವರಣೆಯನ್ನು ಮಾಡುವುದಕ್ಕೆ, ವಿವರಿಸುವುದಕ್ಕೆ ಬಹಳ ನಿಘಂಟಿನಿಂದ ತುಂಬಿದಂಥ 2 ಅಧ್ಯಾಯಗಳು, 17 ಮತ್ತು 18. ಯಾಕೆ ಅಂತ ಹೇಳಿದರೆ, ದುರಾತ್ಮನು ಆತನು ತನ್ನನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಅನೇಕ ದುರ್ಬೋಧನೆಗಳನ್ನು ಲೋಕದೊಳಗೆ ತರ್ತಾನೆ. ಜನರನ್ನು ಸತ್ಯದಿಂದ ಮರೆ ಮಾಡುವುದಕ್ಕಾಗಿ ಆತನು ಸತ್ಯವನ್ನು ಆತನು ಮರೆ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಬಹುದೋ ಅಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಯು ನೋ ದ ಡೆವಿಲ್ ಇಸ್ ಸೋ ಕನಿಂಗ್. ಹಿ ವಾಂಟ್ಸ್ ಟು ಮಿಸ್ಲೀಡ್ ದ ಪೀಪಲ್ ಆ್ಯಂಡ್ ಗಿವ್ ದೆಮ್ ನಾಟ್ ದ ಟ್ರೂತ್ ಬಟ್ ದ ಫಾಲ್ಸ್ಹುಡ್, ಆ್ಯಂಡ್ ಈವನ್ ಮಿಸ್ಗೈಡ್ ದ ಪೀಪಲ್. ದ್ಯಾಟ್ಸ್ ವೈ ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಇಂಟರ್ಪ್ರಿಟೆಡ್ ಚಾಪ್ಟರ್ 17 ಆ್ಯಂಡ್ ಚಾಪ್ಟರ್ 18
sad to say, in a very wrong manner. Now, we need to understand the Bible in the given context. Now, Devara Vakyamannu Artha Madikollabekadare, Adara Hinneliyalli Naavu Artha Madikollabeku. ನಾವು ನಮಗೆ ಬೇಕಾದ ಹಾಗೆ ಏನೋ ಒಂದು ಕಾಲ್ಪನಿಕವಾದಂಥ ಅರ್ಥಗಳನ್ನು ಮಾಡಿಕೊಳ್ಳಲು ಹೋಗಬಾರದು. ನಾವು 17ನೇ ಅಧ್ಯಾಯಕ್ಕೆ ಬರುವಾಗ ನನ್ನದಕ್ಕೋಸ್ಕರವಾಗಿ ಮೊದಲನೇದಾಗಿ ಆ 7 ದೇವದೂತರ ವಿವರಣೆಯನ್ನು ನಿಮಗೆ ನಾನು ಕೊಟ್ಟೆ. ಚಾಪ್ಟರ್ 17, ನಾವು ವಿ ಬಿಗಿನ್ ವಿತ್ ದ 7 ಏಂಜಲ್ಸ್. And they are focusing on one aspect of those bowl judgment. Aa boguniya nyaya teerpinalli avaru tama gamanamannu ittukoltare iga. Nanu adakkoskaravagi inond avarti 16ne adhyayakke hindakke hode. Naavu 16ne adhyayadalli nodidanta satyada hinneliyalli naaviga mundakke naavu barabekagide. Now the judgment already described or identified as targeting the final world system. Lokada antimavadanta jagatikavada aa sarkaravannu adu tanna guru guriyallittukondo kelasa maduvantadannu naavu nodutteve. Addarinda idara vishayadalli naavu baala nidhanavagi spashtavagi ಪ್ರತಿಯೊಂದು ಶಬ್ದಗಳನ್ನು ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ನಾವು ಹೋಗಬೇಕಾಗಿದೆ. ಆದ್ದರಿಂದ ದಯಮಾಡಿ ಈ ಕಾರ್ಯಕ್ರಮಗಳನ್ನು ಬಹಳ ತಾಳ್ಮೆಯಿಂದ, ಬಹಳ ಎಚ್ಚರಿಕೆಯಿಂದ, ಬಹಳ ಶಬ್ದಗಳನ್ನು ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ನೀವು ಅದನ್ನು ಧ್ಯಾನ ಮಾಡಿರಿ. ನಾನು ಅದನ್ನು ನಿಧಾನವಾಗಿ ವಿವರಿಸುತ್ತೇನೆ. ಆದ್ದರಿಂದ ನಾನು ಅವಸರವಾಗಿ ಈ 17ನೇ ಅಧ್ಯಾಯವನ್ನು ಬೇಗನೆ ನಾನು ಮಾಡಿಕೊಂಡು ಹೋಗುವುದಿಲ್ಲ. ಶಬ್ದಗಳನ್ನು ವಿವರಿಸ್ತೇನೆ, ಬರೆಯಲ್ಪಟ್ಟಂಥ ವಾಕ್ಯಗಳ ಹಿನ್ನೆಲೆಯನ್ನು ವಿವರಿಸುತ್ತೇನೆ, ಮತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟಂಥ ಬೇರೆ ಬೇರೆ ನಡೆಯಬೇಕಾದ ಸಂಭವಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದನ್ನು ನಾವು ಗಮನಿಸುವುದಕ್ಕಿದ್ದೇವೆ. ಆದುದರಿಂದ ಮುಂದಿನ ವಾರದಲ್ಲಿ ನಾವು ಇದರ ಕುರಿತಾದ ಹೆಚ್ಚಿನ ವಿವರಣೆಯನ್ನು ನಾನು ನಿಮಗೆ ಕೊಡಲಿಕ್ಕಿದ್ದೇನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ಅಂದಿನ ವಾಕ್ಯಕ್ಕಾಗಿ ಸ್ತೋತ್ರ. ಅಂತ್ಯ ದಿವಸದ ಪ್ರವಾದನೆಗಳ ಸತ್ಯವನ್ನು ಕಲಿಯುತ್ತಾ ಇದ್ದೇವೆ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ ನಾವು ಈ ದಿವಸದಲ್ಲಿ ನೋಡುತ್ತಿರುವಾಗ ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಅಪಾರವಾದ ಕೃಪೆ ನೀ ನಮಗೆ ಕೊಡು, ನಿನ್ನ ಸಹಾಯವನ್ನು ನಮಗೆ ಕೊಡು. ಮಾತ್ರವಲ್ಲದೆ ಈ ಎಲ್ಲ ವಾಕ್ಯದ ವಿವರಣೆಗಳ ಮೂಲಕವಾಗಿ ನಾವು ಬಹಳ ಎಚ್ಚರಿಕೆಯಿಂದ ಅಂತ್ಯಕಾಲದ ಸಂಗತಿಗಳು ನಡೆಯುವಂಥದ್ದನ್ನು ನಾವು ಗಮನಿಸಿ ನಾವು ಜೀವಿಸಲಿಕ್ಕೆ ಕೃಪೆ ಮಾಡು. ನಾವು ವಾಕ್ಯಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳದಂತೆ ಅಥವಾ ತಪ್ಪಾಗಿ ನಾವು ಅರ್ಥ ವಿವರಣೆ ಮಾಡದಂತೆ ನಿನ್ನ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿರು ದೇವರೇ. ನಿನ್ನ ಪವಿತ್ರಾತ್ಮನು ನಮಗೆ ಬೋಧಕನಾಗಿದ್ದಾನೆ, ನಿನ್ನ ವಾಕ್ಯವು ನಮ್ಮ ಜೊತೆಯಲ್ಲಿದೆ. ಅದಕ್ಕಾಗಿ ಸ್ತೋತ್ರ. ನೀ ನಮ್ಮನ್ನು ಆಶೀರ್ವದಿಸಿ ನಡೆಸು, ಪ್ರಿಯ ವೀಕ್ಷಕರನ್ನು ಕರುಣಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆಮೇನ್.